ನಾನು ಕೂಡ ಜಿಪಿಎಸ್ಟಿಆರ್ ಕ್ಯಾಂಡಿಡೇಟ್ ನಾನು 1:2 ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಇದೀನಿ ಈಗ ಆಗ್ಲೇ 1:2 ವೆರಿಫಿಕೇಶನ್ ಬಂದು ರಿಜೆಕ್ಟ್ ಆಗೋದು ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಎಲಿಜಿಬಲ್ ಆಗೋದೇ ಜಾಸ್ತಿ ಕಷ್ಟ ಅದರಲ್ಲಿ ಟೆಟ್ ಪಾಸ್ ಮಾಡೋದೇ ಕಷ್ಟ ಇವೆಲ್ಲ ಪಾಸ್ ಮಾಡ್ಕೊಂಡು 3 ಅಂತ ದಾಟಿ ವೆರಿಫಿಕೇಶನ್ ಅಲ್ಲಿ ಬರಿ ಕ್ಯಾಸ್ ಸರ್ಟಿಫಿಕೇಟ್ ತಂದೆ ಹೆಸರಲ್ಲಿ ಇದೆ ಅಂತ ಹೇಳೋ ಕಾರಣದಿಂದ ರಿಜೆಕ್ಟ್ ಮಾಡೋದಂದ್ರೆ ಅದರ ನೋವು ಅವರಿಗೆ ಗೊತ್ತಿರುತ್ತೆ ಅದರಲ್ಲಿ ಸೋಶಿಯಲ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಪ್ರತಿ ಕ್ಷಣನು ಎಷ್ಟು ಫೈಟ್ ಮಾಡಿ ಬರಿ ಡಿಜಿಟ್ಸ್ ಅಲ್ಲೇ ಕರೆಕ್ಟ್ ಆಗಿ ಏನಿಲ್ಲ ಅಂದ್ರು 50 ಜನನ ಫೇಸ್ ಮಾಡಿ ಬಂದಿರ್ತೀರಿ ಇದರಲ್ಲಿ ಬರಿ ಕ್ಯಾಸ್ ಸರ್ಟಿಫಿಕೇಟ್ ಅನ್ನೋ ಒಂದೇ ಕಾರಣಕ್ಕೆ ಅದರಲ್ಲಿ ತಂದೆ ಹೆಸರಲ್ಲಿ ಇದೆ ಅನ್ನೋ ಕಾರಣಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಮೊದಲು ನಾನು ಡಿಎಡ್ ಮಾಡಿ ಬಂದಿದ್ದೆ ಡಿಎಡ್ ಅಲ್ಲಿ ನನ್ನ ಮೆಥಡ್ ಚೇಂಜ್ ಇದೆ ಅನ್ಬಿಟ್ಟು ಟೆಟ್ ಆಗಿದ್ರೂ ಕೂಡ ನನಗೆ ಒಂದ ಸತಿ ಅವಕಾಶ ಕಳ್ಕೊಂಡಿದ್ದೀನಿ ಯಾಕಂದ್ರೆ ಮೆಥಡ್ಸ್ ಅಲ್ಲಿ ಅಲ್ಲಿ ಸೋಶಿಯಲ್ ಓದಿಲ್ಲ ನೀನು ಪಿಯುಸಿ ಅಲ್ಲಿ ಸೈನ್ಸ್ ಮೆಥಡ್ ಓದಿಲ್ಲ ಅನ್ನೋ ಕಾರಣಕ್ಕೆ ಒಂದ ಸತಿ ಅವಕಾಶನೇ ಇಲ್ದಿರಾಗಿದೆ ಈ ತರ ಇಯರ್ಲಿ ಇಯರ್ಲಿ ಏಜ್ ಬಾರ್ ಆಗ್ತಾ ಹೋಗ್ತದೆ ಅಂತು ಏಜ್ ಬಾರ್ ಆಗ್ತಾ ಹೋಗ್ತಾ ಇರ್ತದೆ ಇನ್ನು ಯಾವಾಗೋ ಕಾಲ್ ಮಾಡೋದು ನಾವು ಕಷ್ಟ ಬಿದ್ದು ಹೋಗಿ ಇಲ್ಲಿ ತನಕ ಬಂದು ಎಲ್ಲಾ ಸರ್ಟಿಫಿಕೇಟ್ಸ್ ಸರಿ ಇದ್ದು ರಿಜೆಕ್ಷನ್ ಮಾಡೋದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಬಿಟ್ಟು ಇವರೇ ಹೊಸ ಕ್ರೈಟೀರಿಯಾ ಇಟ್ಕೊಂಡು ಕ್ಯಾಸ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರಲ್ಲಿ ಇದ್ರೆ ರಿಸರ್ವೇಷನ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಇದು ತೀರಾ ಅನ್ಯಾಯ ದಯವಿಟ್ಟು ಇದರ ಬಗ್ಗೆ ಶಿಕ್ಷಣ ಸಚಿವರು ಗಮನ ಇಟ್ಟು ನಮಗೆ ನ್ಯಾಯ ಗೊಡಿಸ್ಕೊಡ್ಬೇಕು ನಮ್ಮ ಇಂತ ಓದಿರುವಂತ ನೊಂದ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಒಳ್ಳೆ ಮಾರ್ಗದಲ್ಲಿ ಇವರಿಗೆ ಸರಿಯಾದ ಇನ್ಸ್ಟ್ರಕ್ಷನ್ ಕೊಟ್ಟು ಈ ತರ ಏನಾದರೂ ನಿಜವಾಗ್ಲೂ ಮದುವೆ ಆಗಿರೋರಿಗೆ ನಿಜವಾಗ್ಲೂ ಗಂಡನ ಹೆಸರಲ್ಲೇ ಕ್ಯಾಸ್ ಸರ್ಟಿಫಿಕೇಟ್ ಇರಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಏನಾದರೂ ಇದ್ರೆ ಆ ಸುತ್ತೋಲೆಯನ್ನ ನೋಟಿಸ್ ಬೋರ್ಡ್ ಹಾಕಿ ಎಲ್ಲರಿಗೂ ಗಮನ ತರ್ರಿ ಇದಕ್ಕೆ ಮೊದಲೇ ನೋಟಿಫಿಕೇಶನ್ ಅಲ್ಲಿ ಏನು ಇರ್ದಿರಾ ಇವಾಗೆ ನೀವು ಈ ತರ ಹೇಳಿ ಸೆಲೆಕ್ಷನ್ ದಿಸ್ ತನಕ ಬಂದು 1:2 ಅಲ್ಲಿ ನೀವೇ ರಿಜೆಕ್ಷನ್ ಮಾಡೋದು ಅಷ್ಟು ಚೆನ್ನಾಗಿಲ್ಲ ಅದು ನ್ಯಾಯಯುತವಾದದ್ದಲ್ಲ ಒಳ್ಳೆ ನ್ಯಾಯ ದೊರೆಸ್ಕೊಡಿ ನಮಗೆ ನಮಗೆ ಒಂದು ರೀತಿಯಲ್ಲಿ ಒಳ್ಳೆ ಉತ್ತಮ ಶಿಕ್ಷಕರಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾರೆ।